ಇವತ್ತು ಎರಡು ದಿವಸಗಳಿಂದ ಪುನೀತ್ ರಾಜ್ಕುಮಾರ್ ಅವರ ಒಂದು ಜ್ಞಾಪನಾರ್ಥದಿಂದ ಒಂದು ಈ ಕ್ರಿಕೆಟ್ ಟೂರ್ನಮೆಂಟು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಇದರಲ್ಲಿ ನಡೀತಾ ಇದೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಎಲ್ಲ ತಾಲೂಕುಗಳಿಂದ 16 ಟೀಮ್ಗಳಿದೆ. ಇವತ್ತು ನಮ್ಮ ಸೋಲು ಗೆಲುವು ಸಹಜ ರಾಜ್ಯ ಏನು ಇದರಲ್ಲಿ ಅದು ನಾವು ಯಾವುದೇ ಒಂದು ಆಟ ಆಡಬೇಕಾದ್ರೆ ಸೋಲು ಮತ್ತು ಗೆಲುವು ಎರಡು ಸಮಾನವಾಗಿ ಸ್ವೀಕರಿಸಬೇಕು ಎಲ್ಲ ಕ್ರೀಡಾಪಟುಗಳು. ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಚಿದ್ಲಘಟ್ಟ, ಗೌರಿಬಿದನೂರು, ಬಾಗೇಪಲ್ಲಿ, ಗುಡಬಂಡೆ ಎಲ್ಲ ತಾಲೂಕುಗಳಿಂದ ಆಗಮಿಸಿದೆ. ಇವತ್ತು ಫೈನಲ್ಲು ಕ್ರಿಕೆಟ್ ತಂಡಕ್ಕೆ ಇವತ್ತು ನಾವೇ ಆ ಮ್ಯಾಚನ್ನು ಉದ್ಘಾಟನೆ ಮಾಡಿದ್ದೀವಿ. ಭಾಳ ಸಂತೋಷದ ವಿಷಯ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 16 ತಂಡಗಳು ಇವತ್ತು ಭಾಗವಹಿಸಿ ಫೈನಲ್ಗೆ ಎರಡು ತಂಡಗಳು ಸಹ ಚಿಕ್ಕಬಳ್ಳಾಪುರದಾಗಿರೋದು ಭಾಳ ಸಂತೋಷ. ಇವತ್ತು ಕ್ರೀಡೆ ಅನ್ನೋದು ಅತಿ ಮುಖ್ಯ, ಯಾಕಂದರೆ ಭಾಗವಹಿಸೋದು ಅತಿ ಮುಖ್ಯ ಅನ್ನಬೇಕಾದ ವಿನಃ ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ. ಆದ್ದರಿಂದ ಇವತ್ತು ಯಾರು ಗೆದ್ರೂ ಚಿಕ್ಕಬಳ್ಳಾಪುರ ತಂಡದವರು, ಆದರೆ ಅತಿ ವಿಶ್ವಾಸದಿಂದ ಕ್ರೀಡಾಭಿಮಾನಿಗಳೆಲ್ಲ ಕ್ರೀಡೆಗೆ ಹೆಚ್ಚಿನ ಒಂದು ಇವತ್ತು ಸರ್ಕಾರಗಳು ಎಲ್ಲೋ ಒಂದು ಕಡೆ ಕ್ರೀಡೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡೋದಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಆತಂಕದಲ್ಲಿದೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಬಹಳ ಹಿಂದಿನ ನೆನಪು ಮಾಡಿಕೊಂಡ್ರೆ ಈ ಕ್ರೀಡೆಗೆ ಬಹಳಷ್ಟು ಒತ್ತು ಕೊಡ್ತಾ ಇದ್ರು. ಒಳ್ಳೆ ಕ್ರೀಡಾಪಟುಗಳು ಅಂತಾರಾಷ್ಟ್ರ ಮಟ್ಟದಲ್ಲಿ ಸಹ ಕ್ರೀಡೆಯನ್ನು ಭಾಗವಹಿಸಿ ಜಯ ಸಾಧಿಸಿರ್ತಕ್ಕಂಥ ಕ್ರೀಡಾಪಟುಗಳು ಸಹ ಇಲ್ಲಿದ್ದರು. ಅದೇ ದಿಸೆಯಲ್ಲಿ ಇವತ್ತಿನ ಯುವ ಪೀಳಿಗೆಯನ್ನು ಸಹ ಮುಂದಿನ ದಿನಗಳಲ್ಲಿ ಕ್ರೀಡೆಯಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಕ್ರೀಡಾಪಟುಗಳನ್ನು ಅಭಿನಂದಿಸುತ್ತೇನೆ. ಇವಾಗ ಎಂಥ ಒಂದು ಸಂದರ್ಭ ನಿರ್ಮಾಣ ಆಗಿದೆ ಅಂದರೆ ಎಲ್ಲ ಯುವಕರು ಇವಾಗ ಕ್ರೀಡಾಪಡೆ ಅಂದರೆ ಸ್ಪೋರ್ಟ್ಸ್ ಅಂದರೆ ಬರೀ ಮೊಬೈಲಲ್ಲಿ ಆನ್ಲೈನ್ ಸ್ಪೋರ್ಟ್ಸ್ ಮಾಡೋ ಅಂಥ ಸಂದರ್ಭ ನಿರ್ಮಾಣ ಆಗಿದೆ. ಕ್ರಿಕೆಟ್ ಅಂದರೂ ಮೊಬೈಲಲ್ಲಿ ಆನ್ಲೈನ್ ಗೇಮ್ಸ್ ಆಡೋದು, ಫುಟ್ಬಾಲ್ ಅಂದರೂ ಅದೇ, ವಾಲಿಬಾಲ್ ಅಂದರೂ ಅದೇ, ಟೆನ್ನಿಸ್ ಅಂದರೆ ಅದೇ. ಇವತ್ತು ಪ್ರತಿಯೊಂದು ಗೇಮ್ ಅಂದರೂ ಪ್ರತಿಯೊಂದು ಯುವಕರು ಇವತ್ತು ಮೊಬೈಲಲ್ಲಿ ಆಡೋ ಅಂಥ ಸಂದರ್ಭ ಬಂದಿದೆ. ಸೊ ಅದನ್ನೆಲ್ಲ ನಿಲ್ಲಿಸಿ ಪ್ರತಿಯೊಂದು ಯುವಕರು ಈ ಥರ ಒಂದು ಕ್ರೀಡಾಂಗಣದಲ್ಲಿ ಫೀಲ್ಡಲ್ಲಿ ಇಳಿದು ಪ್ರಾಕ್ಟಿಕಲ್ಲಾಗೆ ಕ್ರಿಕೆಟ್ ಆಗಲಿ ಈ ವಾಲಿಬಾಲ್ ಆಗಲಿ ಆಡಬೇಕು. ಅವಾಗೆ ನಮ್ಮ ಯುವಕರ ಒಂದು ಹೆಲ್ತ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಪ್ರತಿಯೊಬ್ಬರು ನಮ್ಮ ಯುವಕರು ಇದೇ ಥರ ಒಂದು ಟೂರ್ನಿಮೆಂಟ್ ಮಾಡ್ತಾ ಪ್ರತಿಯೊಬ್ಬರು ಬಂದು ಈ ಥರ ಒಂದು ಹಿಡಿದ್ರೆ ಅವ್ರದ್ದೊಂದು ಆರೋಗ್ಯ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ 16 ತಂಡಗಳು ಬಂದಿತ್ತು, ಇಲ್ಲ ಪೂರ್ತಿ ಜಿಲ್ಲೆಯಿಂದ 16 ತಂಡ ಟೀಮ್ಸ್ ಬಂದಿತ್ತು. ಅದರಲ್ಲಿ ಇಬ್ಬರು ಇವತ್ತು ಫೈನಲ್ಸ್ಗೆ ಹೋಗಿದ್ದಾರೆ, ಎರಡು ತಂಡದವರು ಚಿಕ್ಕಬಳ್ಳಾಪುರದವರೇ ಇದಕ್ಕೆ ಹೋಗಿದ್ದಾರೆ. ಇವತ್ತಿನ ದಿನ ಕರೋನಾ ಅನ್ನೋ ಮಹಾಮಾರಿ ಬಂದು ಚಿಕ್ಕಬಳ್ಳಾಪುರದಲ್ಲೇ ಅಲ್ಲ ಎಲ್ಲ ಕಡೆಯೂ ಟೂರ್ನಿಮೆಂಟ್ಸ್ ಅನ್ನೋದು, ಕ್ರಿಕೆಟ್ ಟೂರ್ನಿಮೆಂಟ್ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಬ್ಯಾಸ್ಕೆಟ್ಬಾಲ್ ಆಗ್ಬೋದು, ಎಲ್ಲ ಕ್ರೀಡಾಪಟುಗಳು ತುಂಬ ಉತ್ಸಾಹಿಗಳಾಗಿದ್ದರು. ಏನಂದರೆ ಈ ಕರೋನಾ ಮಹಾಮಾರಿಯಿಂದ ಆಡೋದಕ್ಕೆ ಅವಕಾಶ ಇರಲಿಲ್ಲ, ಈಗೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಇರೋದ್ರಿಂದ ಈಗೆಲ್ಲರೂ ಫೀಲ್ಡಿಗೆ ಬಂದು ಅವರ ಒಂದು ಏನು ಒಂದು ಅವ್ರದ್ದೊಂದು ಟ್ಯಾಲೆಂಟ್ ಇದೆ ಎಲ್ಲ ಪ್ರೂವ್ ಮಾಡ್ಕೊತಾ ಇದ್ದಾರೆ. ಇವ್ರಿಗೆಲ್ಲ ಪ್ರೋತ್ಸಾಹ ನೀಡಬೇಕು, ಮೊದಲನೇದಾಗಿ ಕ್ರೀಡಾಪಟುಗಳಿಗೆ ಉತ್ಸಾಹ ನೀಡಬೇಕು. ಎಲ್ಲ ಯಾವುದೇ ಕ್ರೀಡೆ ಆಗ್ಬೋದು, ಕ್ರಿಕೆಟ್ ಅಂತಲೇ ಅಲ್ಲ, ಫುಟ್ಬಾಲ್ ಆಗ್ಬೋದು, ಬ್ಯಾಸ್ಕೆಟ್ಬಾಲ್ ಆಗ್ಬೋದು, ಮೊದಲನೇದಾಗಿ ಅವ್ರಿಗೆ ಬೇಕಾಗಿರೋದು ಪ್ರೋತ್ಸಾಹ. ಇವತ್ತಿನ ದಿನ ಮುಂದೆ ಬಂದು ಎಲ್ಲರೂ ಒಂಚೂರು ಕ್ರೀಡಾಪಟುಗಳಿಗೆ ಉತ್ಸಾಹ ಕೊಟ್ಟರೆ ಎಲ್ಲ ರೀತಿಯಲ್ಲೂ ಅವರೂ ಆಡಿ ಸಕ್ಸಸ್ ಆಗ್ತಾರೆ. ಅದರಿಂದ ಏನಾಗುತ್ತೆ ಅಂತಂದರೆ ಒಂದು ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ. ಎಲ್ಲ ಕ್ರೀಡೆಯಲ್ಲೂ ಸ್ವಲ್ಪ ಹಿಂದುಳಿದವ್ರಿಗೆಲ್ಲ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ನೀಡಿ ಒಂಚೂರು ಅವಕಾಶ ಮಾಡಿಕೊಡ್ಬೇಕು.